ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಕುಡಿಯುವ ನೀರು ಕೊರತೆ ಕಂಡು ಬಂದಾಗ ತಕ್ಷಣವೇ ನೀರು ಪೂರೈಸಲು ಅನುಕೂಲವಾಗುವಂತೆ ಖಾಸಗಿ ಕೊಳವೆ ಬಾವಿಗಳ ಮಾಲೀಕರೊಂದಿಗೆ ಮುಂಚಿತವಾಗಿ ಒಪ್ಪಂದ ಮಾಡಿಕೊಳ್ಳಬೇಕು. ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಕುಡಿಯುವ ನೀರು ಪೂರೈಕೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಸುವರ್ಣ ವಿಧಾನಸೌಧದ ಸೆಂಟ್ರಲ್ ಸಭಾಂಗಣದಲ್ಲಿ ಬುಧವಾರ ನಡೆದ ಕಂದಾಯ ಇಲಾಖೆ ಬೆಳಗಾವಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬರ ಸಂದರ್ಭದಲ್ಲಿ ಟ್ಯಾಂಕರ್ ಹಾಗೂ ಕೊಳವೆ ಬಾವಿ ಬಾಡಿಗೆಯನ್ನ ಎಸ್ಟಿಆರ್ಎಫ್ ಅನುದಾನದಲ್ಲಿ ಪಾವತಿಸಬಹುದು ಅಂತ ಸಲಹೆ ಕೊಟ್ಟಿದ್ದಾರೆ. 64.84 ಕೋಟಿ ಬೆಳೆಹಾನಿ ಪರಿಹಾರ ಬಿಡುಗಡೆ. ಜಿಲ್ಲೆಯ 3.43 ಲಕ್ಷ ರೈತರಿಗೆ 63.84 ಕೋಟಿ ರೂಪಾಯಿ ಬೆಳೆಹಾನಿ ಪರಿಹಾರವನ್ನ ನೀಡಲಾಗಿದೆ. ಪರಿಹಾರ ವಿತರಣೆ ಪಟ್ಟಿಯನ್ನ ಆಯಾ ಗ್ರಾಮ ಪಂಚಾಯತಿಗಳ ನೋಟಿಸ್ ಫಲಕದಲ್ಲಿ ಪ್ರದರ್ಶಿಸಬೇಕು ಅಂತ ತಹಶೀಲ್ದಾರ್ ಅವರಿಗೆ ನಿರ್ದೇಶನ ನೀಡಿದ್ರು. ಬೆಳಗಾವಿ ಜಿಲ್ಲೆಯ 3.43 ಲಕ್ಷ ರೈತರಿಗೆ ಈಗಾಗಲೇ ಬೆಳೆಹಾನಿ ಪರಿಹಾರ ನೀಡಲಾಗಿದೆ. ಉಳಿದವರಿಗೆ ಇನ್ನೊಂದು ವಾರದಲ್ಲಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುತ್ತೆ. ಫ್ರೂಟ್ಸ್ ಇಂದೀಕರಣ ಚುರುಕುಗೊಳಿಸಲು ಕಟ್ಟುನಿಟ್ಟಿನ ಸೂಚನೆ. ಫ್ರೂಟ್ಸ್ ಇಂದೀಕರಣದಲ್ಲಿ ನಿರೀಕ್ಷಿತ ಪ್ರಗತಿ ಸಾಧಿಸಿದ ತಹಶೀಲ್ದಾರರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡರು ತೀಕ್ಷ್ಣವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಡಿಮೆ ಪ್ರಗತಿ ಸಾಧಿಸಿರುವ ತಹಶೀಲ್ದಾರ್ ಅವರಿಗೆ ಕಾಲಮಿತಿ ನಿಗದಿಪಡಿಸಿ ಗುರಿ ನೀಡಬೇಕು. ನಿಗದಿತ ಗುರಿ ಸಾಧಿಸದಿದ್ದರೆ ತಮಗೆ ವರದಿ ಸಲ್ಲಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಬ್ ರಿಜಿಸ್ಟರ್ ಕಚೇರಿ, ಸರ್ವೆ ಇಲಾಖೆ ಇವೆಲ್ಲ ಬೆಳಿಗ್ಗೆ ಸರ್ಪ್ರೈಸ್ ವಿಸಿಟ್ ಅನ್ನ ಇಟ್ಕೊಂಡು ಅಲ್ಲಿಂದ ಇವತ್ತು ಬೆಳಗಾವಿಯಲ್ಲಿ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಪರಿಶೀಲನೆಯನ್ನ ಇಟ್ಕೊಂಡಿದ್ದೇನೆ. ಇದು ಬೆಳಗಾವಿಯಲ್ಲಿ ನಾನು ಎರಡನೇ ಸಭೆಯನ್ನ ಮಾಡ್ತಾ ಇರೋದು. ಮೊದಲನೇ ಸಭೆ ಜುಲೈ ತಿಂಗಳಿನಲ್ಲಿ ಮಾಡಿದ್ದೆ. ಇವತ್ತು ಎರಡನೇ ಬಾರಿ ಜುಲೈ ಆದ ನಂತರ ಮತ್ತೊಮ್ಮೆ ಇಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಜನಗಳದ್ದು ಸಾಕಷ್ಟು ಸಮಸ್ಯೆಗಳ ಎತ್ಕೊಂಡು ಜನ ಬರ್ತಾರೆ. ನಮ್ಮ ತಹಶೀಲ್ದಾರ್ ಹತ್ರ, ಎಸಿಗಳ ಹತ್ರ, ಡಿಸಿಗಳ ಹತ್ರ ಅನೇಕ ರೀತಿಯ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ವ್ಯಾಜ್ಯ ಪ್ರಕರಣಗಳು ಇರ್ತವೆ. ತಹಶೀಲ್ದಾರರ ಕಚೇರಿಯಲ್ಲಿ ಯಾವುದೇ ವ್ಯಾಜ್ಯ ಬಂದ್ರೆ ತಹಶೀಲ್ದಾರ್ ಕೋರ್ಟ್ ಕೇಸು ಅದು 3 ತಿಂಗಳ ಒಳಗಡೆ ವಿಲೆ ಆಗ್ಬೇಕು ಸರ್ಕಾರದ ಸೂಚನೆ ಪ್ರಕಾರ. ಎಸಿ ಕೋರ್ಟ್ ಅಲ್ಲಿ 6 ತಿಂಗಳ ಒಳಗಡೆ ಎಸಿ ಕೋರ್ಟ್ ಅಲ್ಲಿ ಡಿಸಿ ಕೋರ್ಟ್ ಅಲ್ಲಿ ವಿಲೆ ಆಗ್ಬೇಕು. ಆದ್ರೆ ನಾನು ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ನೋಡಿದ್ರೆ ಸರಾಸರಿ ತಹಶೀಲ್ದಾರರ ಕೋರ್ಟ್ ಅಲ್ಲಿ ಒಂದು ವ್ಯಾಜ್ಯ ವಿಲೆ ಆಗ್ಬೇಕಾದ್ರೆ ಸರಾಸರಿನೇ 250 ದಿನ 300 ದಿನ ತೆಗೆದುಕೊಳ್ತಾ ಇತ್ತು. 300 ದಿನಕ್ಕಿಂತ ಅಂದ್ರೆ 1 ವರ್ಷ. 3 ತಿಂಗಳಲ್ಲಿ ವಿಲೆ ಆಗ್ಬೇಕಾಗಿದ್ದಂತಹ ಪ್ರಕರಣಗಳು ಸರಾಸರಿ 1 ವರ್ಷ ತೆಗೆದುಕೊಳ್ತಾ ಇತ್ತು. ತಹಶೀಲ್ದಾರ್ ಕೋರ್ಟ್ ಅಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತಹ ಪ್ರಕರಣಗಳು 2215 ಪ್ರಕರಣ 1 ವರ್ಷಕ್ಕಿಂತ ಮೇಲೆ ಬಾಕಿ ಉಳಿದಿದ್ದು. 3 ತಿಂಗಳಲ್ಲಿ ವಿಲೆ ಆಗ್ಬೇಕು ಅನ್ನೋದು ಸರ್ಕಾರದ ಸೂಚನೆ. ಹಾಗೆ ಎಸಿ ಕೋರ್ಟ್ ಅಲ್ಲಿ 6 ತಿಂಗಳಲ್ಲಿ ವಿಲೆ ಆಗ್ಬೇಕು. ಆದ್ರೆ ನಾನು ಅಧಿಕಾರ ತೆಗೆದುಕೊಂಡಾಗ 1 ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳು 60,000 ಬಾಕಿ ಉಳಿದಿದ್ದು. 5 ವರ್ಷಕ್ಕಿಂತ ಮೀರಿದಂತ ಪ್ರಕರಣ 32,787 ಪ್ರಕರಣ ಎಸಿ ಕೋರ್ಟ್ ಅಲ್ಲಿ. ಇದು ಏನು ಸಂಕೇತ ಅಂತ ಹೇಳಿದ್ರೆ ಜನಗಳಿಗೆ ವಿಳಂಬ ಮಾಡಿ ಯಾವ ತರ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇದನ್ನ ಹೇಳ್ತಾ ಇದ್ದೇನೆ. ಸೊ ಮುಖ್ಯಮಂತ್ರಿಗಳು ಕೂಡ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಇದರಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆಯನ್ನ ನಿವಾರಣೆ ಮಾಡಬೇಕು, ವಿಳಂಬಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ಮೇಲೆ ತಹಶೀಲ್ದಾರ್ ಕೋರ್ಟ್, ಎಸಿ ಕೋರ್ಟ್ ಅಲ್ಲಿರುವ ಕೇಸುಗಳ ವಿಲೇವಾರಿಯನ್ನ ನಾವೊಂದು ಆಂದೋಲನದ ಮಾದರಿಯಲ್ಲಿ ಮಾಡಿದ್ದೇವೆ. ಈಗ ತಮ್ಗೆ ಹೇಳುವುದಾದ್ರೆ ಮೊದಲು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಕೇಸು ವಿಲೆ ಆಗ್ಬೇಕಾದ್ರೆ ಸರಾಸರಿ 1 ವರ್ಷ ತಗೊಳ್ತಾ ಇತ್ತು ಅಂತ ಅದನ್ನ ಇವತ್ತು ಜನವರಿ ತಿಂಗಳು ಸರಾಸರಿ ನೋಡಿದಾಗ 110 ದಿನಕ್ಕೆ ಒಂದು ಕೇಸನ್ನ ವಿಲೆ ಮಾಡ್ತಾ ಇದ್ದೇವೆ ಆವರೇಜ್.
2215 ಪ್ರಕರಣ ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಬಾಕಿ ಉಳಿದಿತ್ತು ತಹಶೀಲ್ದಾರ್ ಕೋರ್ಟಲ್ಲಿ. ಇವತ್ತು ಬಾಕಿ ಉಳಿದಿರೋದು ಒಂದು ವರ್ಷಕ್ಕಿಂತ ಮೀರಿದಂತಹದ್ದು 107 ಪ್ರಕರಣ. ಅಲ್ಲಿಗೆ ಸುಮಾರು 95% ಒನ್ ಇಯರ್ಗಿಂತ ಹೆಚ್ಚಿನ ಪೆಂಡೆನ್ಸಿಯನ್ನ ಕಳೆದ 4 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ದೇವೆ. ಏನು 60,000 ಪ್ರಕರಣ ಒಂದು ವರ್ಷಕ್ಕಿಂತ ಹೆಚ್ಚಿನದ್ದು ಬಾಕಿ ಉಳಿದಿದ್ವು, ಅದರಲ್ಲಿ ಈಗಾಗಲೇ 34,000 ಪ್ರಕರಣಗಳನ್ನ ವಿಲೆ ಮಾಡಿದ್ದೇವೆ ಕಳೆದ 5 ತಿಂಗಳಲ್ಲಿ. ಇವತ್ತು ಇನ್ನೂ ಸ್ವಲ್ಪ ಒಂದು 25,000-26,000 ಪ್ರಕರಣ ಬಾಕಿ ಇದೆ. ಅದನ್ನ ಇನ್ನ 3 ತಿಂಗಳಲ್ಲಿ ಅವುಗಳನ್ನು ಕೂಡ ವಿಲೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸರ್ವೆ ಇಲಾಖೆಗೆ ಬಂದರೂ ಕೂಡ ಬಹಳ ವರ್ಷಗಳಿಂದ ಅನೇಕ ಸರ್ವೆ ವ್ಯಾಜ್ಯಗಳು ಬಾಕಿ ಉಳಿದಿದ್ದಾವೆ. ಎಲ್ಲ ಹಂತದಲ್ಲಿಯೂ ಕೂಡ ಈ ರೀತಿಯಾಗಿ ಜನಗಳ ಕೆಲಸಗಳು ಬಾಕಿ ಇದ್ದಾವೆ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತಾ ಹೋದ್ರೆ ಪ್ರತಿಯೊಂದರಲ್ಲೂ ನಾನು ಉದಾಹರಣೆ ಕೊಡ್ಬೋದು. ತಹಶೀಲ್ದಾರ್ ಕೋರ್ಟ್, ಎಸಿ ಕೋರ್ಟದು ಉದಾಹರಣೆಯಾಗಿ ತಮಗೆ ಹೇಳಿದೆ. ಸೊ ಇವುಗಳಿಗೆಲ್ಲ ವೇಗ ತರುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಉದ್ದೇಶ ಏನಂದ್ರೆ ಜನಗಳು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೆ ಅವರ ಸಮಯವನ್ನ ವ್ಯರ್ಥ ಮಾಡೋದು, ತೊಂದರೆ ಅನುಭವಿಸೋದು ಕಡಿಮೆ ಮಾಡಬೇಕು ಆದಷ್ಟು. ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಉದ್ದೇಶಕ್ಕಾಗಿ ಸರ್ವೆ ಇಲಾಖೆಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಫೆಬ್ರವರಿ ತಿಂಗಳಿನಲ್ಲಿ ಸುಮಾರು 750 ಪರವಾನಗಿ ಸರ್ವೇಯರ್ಸ್, ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಯಾವ್ಯಾವ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ ಅನ್ನೋ ಆಧಾರದ ಮೇಲೆ 750 ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಎಲ್ಲಾ ಜಿಲ್ಲೆಗಳಿಗೆ ನಾವು ಕೊಡ್ತಾ ಇದ್ದೇವೆ. ಲೈಸೆನ್ಸ್ ಸರ್ವೇಯರ್ಸ್ ಇಂದ ಎಲ್ಲಾ ಕೆಲಸ ಆಗೋದಿಲ್ಲ ಅಂತೇಳಿ ಗೌರ್ಮೆಂಟ್ ಸರ್ವೇಯರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಈಗಾಗಲೇ 357 ಜನ ಗೌರ್ಮೆಂಟ್ ಸರ್ವೇಯರ್ಸ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಿನಲ್ಲಿ 357 ಸರ್ವೆ ಇಲಾಖೆಯ ಖಾಲಿ ಹುದ್ದೆಗಳಿಗೆ ನಾವು ಅರ್ಜಿಗಳನ್ನು ಕೂಡ ಕರೀತಾ ಇದ್ದೇವೆ. ಕೆಪಿಎಸ್ಸಿ ಜೊತೆ ಈಗಾಗಲೇ ಮಾತನಾಡಿದ್ದೇವೆ. ಕೆಪಿಎಸ್ಸಿ ಮುಖಾಂತರವಾಗಿ 357 ಜನ ಸರ್ವೆ ಇಲಾಖೆಯ ಖಾಲಿ ಹುದ್ದೆ ಭರ್ತಿ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. 750 ಲೈಸೆನ್ಸ್ ಸರ್ವೇಯರ್ಸು, 357 ಗೌರ್ಮೆಂಟ್ ಸರ್ವೇಯರ್ಸು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಸರ್ವೆ ಡಿಪಾರ್ಟ್ಮೆಂಟ್. ಅದು ಮುಂದುವರೆದು ಇನ್ನೂ ಖಾಲಿ ಇರುವಂತಹ 592 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅವರು ಕೂಡ ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ವರ್ಷದಲ್ಲಿ ಅಂದ್ರೆ ಇನ್ನ ಬರುವ ಒಂದು 6 ತಿಂಗಳಿನಲ್ಲಿ, ಈಗ ಒಂದು ತಿಂಗಳಿನಲ್ಲಿ 750 ಜನ, ಅದಾದ್ಮೇಲೆ 357 ಜನ, ಅದಾದ್ಮೇಲೆ ನಮ್ಗೆ ಅನುಮತಿ ಸಿಕ್ಕಿದ್ರೆ ಇನ್ನ ಒಂದು 600 ಜನ. ಸೊ ಹತ್ರ 1,35,000 ಸಿಬ್ಬಂದಿಯನ್ನ ಸರ್ವೆ ಇಲಾಖೆಗೆ ಕೊಡಬೇಕು ಅನ್ನುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಅವ್ರಿಗೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳು ಅಂದ್ರೆ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟ್. ಟೋಟಲ್ ಸ್ಟೇಷನ್ ಸರ್ವೆ ಮಾಡೋದಕ್ಕೆ ಒಂದು ತಾಲೂಕು 1 ಯೂನಿಟ್ 2 ಯೂನಿಟ್ ಅಷ್ಟೇ ಕೊಟ್ಟಿದ್ದೇವೆ ನಾವು. ಆದ್ರೆ ಆ ರೋವರ್ಸು ಮಾಡರ್ನ್ ಎಕ್ವಿಪ್ಮೆಂಟ್ ಅನ್ನ ಉಪಕರಣಗಳನ್ನ ಬಳಕೆ ಮಾಡಿದ್ರೆ 3 ಸರ್ವೆ ಮಾಡೋ ಕಡೆ 5 ಸರ್ವೆ ಮಾಡಬಹುದು. ಫಾಸ್ಟ್ ಆಗಿ ಕೆಲಸ ಆಗುತ್ತೆ, ನಮ್ಮ ಸರ್ವೇಯರ್ಸ್ ಮೇಲೆ ವರ್ಕ್ ಬರ್ಡನ್ನು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂತ ಹಣ ಬಳಸ್ಕೊಂಡು ಸುಮಾರು 20-30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ತಾಲೂಕುಗಳಿಗೆ ಆಧುನಿಕ ಸರ್ವೆ ಉಪಕರಣಗಳನ್ನ ಎಕ್ವಿಪ್ಮೆಂಟ್ ಅನ್ನು ಕೂಡ ಕೊಡುವಂತ ಅದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ತಿಂಗಳಲ್ಲಿ ಅದನ್ನ ಟೆಂಡರ್ ಕರೆದು ಎಲ್ಲಾ ತಾಲೂಕುಗಳಿಗೆ ಮಾಡರ್ನ್ ಎಕ್ವಿಪ್ಮೆಂಟ್ ಅನ್ನ ಕೊಟ್ಟು ಅದರ ಮುಖ, ಯಾಕಂದ್ರೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳನ್ನ ಕೊಟ್ರೆ ಇರೋರ್ ಕಡೆಯಿಂದಾನೇ ಹೆಚ್ಚಿನ ಕೆಲಸ ಮಾಡಿಸ್ಬೋದು. 3 ಆಗೋ ಕಡೆ 4, 4 ಆಗೋ ಕಡೆ 6 ಸರ್ವೆ ಒಂದು ದಿನಕ್ಕೆ ಮಾಡಿದ್ರೆ ನಾವು ವಿಲೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದ್ ಕಡೆ ಸರ್ವೆ ಕೆಲಸವನ್ನ ಅಪ್ಗ್ರೇಡ್ ಮಾಡುವಂತಹದ್ದು, ಇನ್ನೊಂದು ಕಡೆ ಅವರಿಗೆ ಹೆಚ್ಚಿನ ಸಿಬ್ಬಂದಿಯನ್ನ ಕೊಡುವಂತಹದ್ದು. ಇವೆರಡೂ ಕೆಲಸಗಳನ್ನ ಮಾಡಿ ಸರ್ವೆಯಲ್ಲಿ ಇರ್ತಕ್ಕಂತ ಬಾಕಿಯನ್ನು ಕೂಡ ಬಗೆಹರಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ.
ಇನ್ನ ಕೊನೆಯದು ಹೇಳ್ತಾ ಹೋದ್ರೆ ಬಹಳ ಇದೆ. ಆದ್ರೆ ಉದಾಹರಣೆಗೆ ನಾವ್ ಏನೆಲ್ಲ ಮಾಡ್ತಾ ಇದ್ದೇವೆ ಅಂತ ಉದಾಹರಣೆಗೆ ಒಂದ್ ಎರಡು ಮೂರು ಹೇಳ್ತಾ ಇದ್ದೇನಷ್ಟೇ. ಈಗ ಯಾವುದೇ ನೀವು ರೆಕಾರ್ಡ್ ರೂಮ್ಗೆ ಹೋದ್ರೆ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ, ಹಾಗೂ ಜನ ಆ ರೆಕಾರ್ಡ್ ರೂಮ್ ಅಲ್ಲಿರೋ ದಾಖಲೆಗಳನ್ನ ಪಡೆದುಕೊಳ್ಬೇಕಾದ್ರೇನು ಕೂಡ ಕಷ್ಟಗಳಿದ್ದಾವೆ. ಕೆಲವು ಕಡೆ ಒಳ್ಳೆ ಸಿಬ್ಬಂದಿ ಇದ್ದಾರೆ, ತಕ್ಷಣ ಹುಡುಕಿ ಕೊಡ್ತಾರೆ. ಇನ್ ಕೆಲವು ಕಡೆ ಕೇಳಿದ ದಾಖಲೆ ಕೊಡೋದಕ್ಕೇನೆ ನಾನಾ ರೀತಿಯ ತೊಂದರೆಗಳನ್ನ ಜನ ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ಹೋಗಿದ ಕಡೆ ಎಲ್ಲ ಕಂಪ್ಲೇಂಟ್ ಬರುತ್ತೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.